हाय फ्रेंड्स, अमर करनाडु चैनल के स्वागत। ना निम्गे इवत्तु माविनकायिंद गोज्जे हेगे माडोदु मत्ते अदक्के अन्न हेगे कलिसिकोळ्ळोदु अंत हेळ्कोड्तीनि। ईग नोडि अदक्के बेकागुव सामग्रिगळन्न नोडोण। नोडि इल्लि ओंदु माविनकायि तगोंडिदीनि, बेल्ल काल् बौल् तगोंडिदीनि। बेल्ल माविनकायि उळि मेले डिपेंड् आगुत्ते। नोडि शेंगा बीज ओंदु बौल् तगोंडिदीनि। ಕಡಲೆ ಬೇಳೆ ಅರ್ಧ ಬೌಲ್ ತಗೊಂಡಿದ್ದೀನಿ। ಇಲ್ಲಿ ನಾನು ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ। ನೀವು ಬೇಕಾದರೆ ಜಾಸ್ತಿ ದಿನ ಇಡಬೇಕು ಅಂದರೆ ಒಣ ಕೊಬ್ಬರಿ ತಗೋಬೋದು। ಮೆಂತೆ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ। ಉಪ್ಪು ರುಚಿಗೆ ತಕ್ಕಷ್ಟು। ಸಾಸಿವೆ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ। ಅರಿಶಿನ ಚಿಟಿಕಿ, ಕರಿಬೇವು ನೋಡಿ ಇಷ್ಟು ತಗೊಂಡಿದ್ದೀನಿ। ಜೀರಿಗೆ 2 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್। ಈಗ ಹೇಗೆ ಮಾಡೋದು ನನ್ನ ನೋಡ ಬನ್ನಿ। ನೋಡಿ, ಮೆಂತೆ ಸಾಸಿವೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಅದು ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ। ಈಗ ಕಡಲೆಬೇಳೆ ಹಾಕ್ತಾ ಇದೀನಿ। ನೋಡಿ, ಕಡಲೆಬೇಳೆ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಟರ್ನ್ ಆಗಬೇಕು। ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದ್ಬಿಟ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ। ಈಗ ಜೀರಿಗೆ ಹಾಕ್ತಾ ಇದೀನಿ। ನೋಡಿ, ಜೀರಿಗೆ ಹಾಕಿ ಇದು ಅಷ್ಟೇ लो फ्लेम फ्राई माड्कोळ्ळि। ना रोस्ट माड्कोंडिर्तीवल्ल कडले बेळे, जीरिगे, सासिवे, मेंते इवन्नेल्ल नानु हाक्ता इदीनि जार्गे। इवेल्ल तण्णगाद मेले जार्गे हाक्कोबेकु। इल्लि नानु हसिकाय हाकिदीनि। हसिकाय बद्दु तुंबा दिन इडबेकु अंद्रे ओण कोब्रि हाकिद्रे चेन्नागिरुत्ते, बहळ दिन बरुत्ते। नोडि, इल्लि नानु ओंदु माविनकायन ई रीति तुळिदिट्कोंडिदीनि, अदन्न हाक्ता इदीनि। ನಮ್ಮ ರೆಸಿಪೀಸ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ। ಈಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ। ನೋಡಿ, ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು। ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೊಳ್ಳಿ। ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ। ನೋಡಿ, ಬೆಲ್ಲ ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ। ಇದನ್ನೀಗ ನುಣ್ಣಗೆ ರುಬ್ಕೊಳ್ಳಿ। ನೋಡಿ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ರೀತಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ। ನಮ್ಮ ಚಾನಲ್ನ ಯಾವುದೇ ವಿಡಿಯೋಸ್ ಇದ್ದರೂ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ। ಈಗ ನೋಡಿ, ಒಗ್ಗರಣೆ ಹಾಕ್ಕೊಳ್ಳೋಣ। ಒಂದು ಬಾಂಡ್ಲಿ ಇಟ್ಬಿಟ್ಟು ಬಾಂಡ್ಲಿ ಚೆನ್ನಾಗಿ ಕಾಯಬೇಕು। ಆಮೇಲೆ 2-3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ। ಎಣ್ಣೆ ಹಾಕಿ ಶೇಂಗಾ ತೊಗೊಂಡಿರ್ತೀವಲ್ಲ ಶೇಂಗಾ ಬೀಜನ, ಅದನ್ನು ಹಾಕ್ತಾ ಇದ್ದೀನಿ। ಹಾಕಿ ಇದು ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ। ನೋಡಿ, ನಾವು ಮಾವಿನಕಾಯಿ ಗೊಜ್ಜು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಗೇ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೋಬೋದು ತುಂಬ ದಿನಗಟ್ಟಲೆ। ಬೇಕಾದಾಗ ನಾವು ಈ ರೀತಿ ಒಗ್ಗರಣೆ ಹಾಕ್ಕೋಬೋದು। ಈಗ ನೋಡಿ, ಕರಿಬೇವಿನ ಎಲೆ ಹಾಕ್ತಾ ಇದ್ದೀನಿ। ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಮಸಾಲೆ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ಮಸಾಲೆ ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು। ಇದು ಚಪಾತಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ನಾವು ಚಿತ್ರಾನ್ನದ ಥರ ಕಲಸ್ಕೋಬೋದು। ನೋಡಿ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ। ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು। ನೋಡಿ, ಎಣ್ಣೆ ಸೈಡಲ್ಲೆಲ್ಲ ಬಿಡ್ತಾ ಇದೆ। ಈ ಗೊಜ್ಜನ್ನ ತುಂಬ ದಿನಗಟ್ಟಲೆ ನೀವು ಸ್ಟೋರ್ ಮಾಡ್ಕೋಬೋದು। ಈಗ ನೋಡಿ, ಅನ್ನ ಕಲಸಿದ್ದೀನಿ। ಥ್ಯಾಂಕ್ ಯು।